ತುಳುನಾಡಿನ ಜನತೆಯ ಧಾರ್ಮಿಕ ನೆಲೆಗಟ್ಟಿಗಾಗಿ ಹೋರಾಟ ಮಾಡಿ ಸಾವನ್ನಪ್ಪಿದವರು ಕೋಟಿ ಚೆನ್ನಯ್ಯ. ಕೋಟಿ ಚೆನ್ನಯ್ಯ ನೇಮೋತ್ಸವ ಅಂದರೆ ತಟ್ಟಂತ ತುಳುನಾಡು ನೆನಪಿಗೆ ಬರುತ್ತೆ. ಆದರೆ ತುಳುನಾಡಿನ ಈ ವೀರಕಲೆಗಳ ನೇಮೋತ್ಸವ ಕೊಡಗಿನಲ್ಲಿ ವರ್ಷದಿಂದ ನಡೆದುಕೊಂಡು ಬರುತ್ತಿರುವುದು ವಿಶೇಷ. ಇಲ್ಲಿನ ಜನತೆ ಈ ಉತ್ಸವವನ್ನು ಭಯ ಭಕ್ತಿಯಿಂದ ಹಲವು ವರ್ಷಗಳಿಂದ ಆಚರಿಸಿಕೊಂಡು ಬರ್ತಿದ್ದಾರೆ. ಇದೇ ಈ ಹೊತ್ತಿನ ಸ್ಪೆಷಲ್ ಕೋಟಿ ಚೆನ್ನಯ್ಯ. ನಾನು ಸುರೇಶ್. ವಿಶೇಷ ಸಂಸ್ಕೃತಿಯನ್ನು ಹೊಂದಿರುವ ಜಿಲ್ಲೆ ಕೊಡಗು. ಇಲ್ಲಿನ ಆಚರಣೆ, ಹಬ್ಬ ಹರಿದಿನಗಳು ಎಲ್ಲೆಡೆಗಿಂತಲೂ ವಿಭಿನ್ನವಾಗಿರುತ್ತೆ. ಪಕ್ಕದ ದಕ್ಷಿಣ ಕನ್ನಡ ಜಿಲ್ಲೆಯ ಅವಿನಾಭಾವ ಸಂಬಂಧ ಹೊಂದಿರುವಂಥ ಕೊಡಗು ಜಿಲ್ಲೆಯಲ್ಲಿ ಒಂದು ವಿಶೇಷ ಉತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ತುಳುನಾಡಿನ ಜನತೆ ಆಚರಣೆ ಮಾಡುವ ಈ ದೈವಿಕ ಉತ್ಸವ ಕೊಡಗು ಜಿಲ್ಲೆಯ ಒಂದು ಕಡೆಯಲ್ಲಿ ಮಾತ್ರ ನಡೆಯುತ್ತದೆ. ಹಾಗಾದರೆ ಆ ಉತ್ಸವ ಯಾವುದು, ಅದರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ, ಬನ್ನಿ. ಕೊಡಗು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೂ ಅವಿನಾಭಾವ ಸಂಬಂಧ. ಅದರಲ್ಲೂ ತುಳುನಾಡಿನ ಜನತೆ ಕೊಡಗಿನೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದಾರೆ. ಇದಕ್ಕೆ ಸಾಕ್ಷಿ ಕೊಡಗು ಜಿಲ್ಲೆಯ ಮಕ್ಕಂದೂರು ಗ್ರಾಮದಲ್ಲಿ ಪ್ರತಿ ವರ್ಷ ಆಚರಿಸಲಾಗುತ್ತಿರುವ ಕೋಟಿ ಚೆನ್ನಯ್ಯ ನೇಮೋತ್ಸವ. ಈ ನೇಮೋತ್ಸವದಲ್ಲಿ ತುಳುನಾಡಿನ ಜನರೇ ವಿವಿಧ ಬಗೆಯ ವೇಷಗಳನ್ನು ಹಾಕಿ ನೃತ್ಯಗಳನ್ನು ಮಾಡ್ತಾರೆ. ಇಲ್ಲಿ ಈಗ ಏನು ಅಂತ ಹೇಳಿದ್ರೆ ಆ ಕೋಟಿ ಚೆನ್ನಯ್ಯನ ಗರಡಿ ಇರೋದ್ರಿಂದ ಇಲ್ಲಿ ಕೋಟಿ ಚೆನ್ನಯ್ಯ ಅವರ ಯುದ್ಧದಲ್ಲಿ ತೀರುವ ಸಮಯದಲ್ಲಿ ಅವ್ರು ಹೇಳ್ತಾರೆ, ನನಗೆ ನೀವು ಯಾವಾಗ ಇಲ್ಲಿ ಪ್ರತ್ಯಕ್ಷ ಆಗ್ತೀರಾ ಅಂತ ಕೇಳುವಾಗ ಸಡನ್ ಆಗಿ ಹೇಳ್ತಾರೆ, ಬೇಯಿಸಿದ ಭತ್ತ ಮೊಳಕೆ ಹೊಡಿಬೇಕು ಮತ್ತೆ ಬೆಕ್ಕಿ ಕೊಂಬರ್ಬೇಕು ಅಂತ ಇವ್ರು ಹೇಳ್ತಾರೆ. ಅಂತ ಮೂಮೆಂಟ್ ಅಲ್ಲಿ ಇಲ್ಲಿ ನಮ್ಮ ಮಕ್ಕಂದೂರಿನಲ್ಲಿ ನನ್ನ ಅಜ್ಜನ ಮನೆಯಲ್ಲಿ ಬೇಯಿಸಿದ ಭತ್ತ ಮೊಳಕೆ ಹೊಡಿತು. ಅಲ್ಲಿಂದ ಪ್ರತಿ ವರ್ಷ ನಾವು 31 ವರ್ಷದಿಂದನೂ ಈಗ ನಡೆಸ್ಕೊಂಡು ಬರ್ತಾ ಇದೀವಿ. ಪ್ರಮುಖವಾಗಿ ಕೋಟಿ ಮತ್ತು ಚೆನ್ನಯ್ಯನ ದರ್ಶನವಾಗುತ್ತದೆ. ಇವರೊಟ್ಟಿಗೆ ಪಯ್ಯ ಬೈದ ಎಂಬ ಹೆಸರಿನ ದೇವರು ಇರುತ್ತೆ. ಕೋಟಿ ಚೆನ್ನಯ್ಯ ತಾಳಕ್ಕೆ ತಕ್ಕಂತೆ ಇಡುವ ಹೆಜ್ಜೆಗಳು, ವೇಷಭೂಷಣಗಳು ನಿಜಕ್ಕೂ ನೆರೆದಿದ್ದವರ ಮೈ ರೋಮಾಂಚನಗೊಳ್ಳುವಂತೆ ಮಾಡುತ್ತದೆ. ಇನ್ನು ಕೋಟಿ ಚೆನ್ನಯ್ಯರ ಅಕ್ಕ ಎಂದು ಹೇಳಲಾಗಿರುವ ಕಿನ್ನಿದಾರು ಕೂಡ ರಂಗಪ್ರವೇಶ ಮಾಡಿ ಭಕ್ತರನ್ನು ರಂಜಿಸುತ್ತೆ. ಮಹಿಳೆಯರ ವೇಷಧಾರಿಯಾದ ಈಕೆಯ ನೃತ್ಯ ಇನ್ನಷ್ಟು ಅದ್ಭುತವಾಗಿರುತ್ತೆ. ತುಳುನಾಡಿನ ಜನತೆಯ ಧಾರ್ಮಿಕ ನೆಲೆಗಟ್ಟಿಗಾಗಿ ಹೋರಾಡಿ ಸಾವನ್ನಪ್ಪಿದವರು ಕೋಟಿ ಚೆನ್ನಯ್ಯ. ನೂರಾರು ವರ್ಷಗಳ ಇತಿಹಾಸವಿರುವ ಕೋಟಿ ಚೆನ್ನಯ್ಯ ಅವರು ತಮ್ಮ ಜನಾಂಗಕ್ಕೋಸ್ಕರ ವೀರ ಮರಣವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಈ ಉತ್ಸವವನ್ನು ಇಲ್ಲಿ ಆಚರಿಸಲಾಗ್ತಾ ಇದೆ. ತುಳುನಾಡಿನಲ್ಲಿ ರಾಜರ ಕಾಲವಿದ್ದ ಸಂದರ್ಭ ಕೋಟಿ ಚೆನ್ನಯ್ಯರಿದ್ದರು. ಇವರಿಬ್ಬರು ಸಾಯುವಾಗ ರಾಜನಿಗೆ ಭತ್ತವನ್ನು ಬೇಯಿಸುವಾಗ ಅದು ಮೊಳಕೆ ಬಂದರೆ ಹಾಗೂ ಬೆಕ್ಕಿಗೆ ಕೋಡು ಬಂದರೆ ಅಲ್ಲಿ ನಾವಿರುತ್ತೇವೆ ಅಂತ ಮಾತು ಕೊಟ್ಟಿದ್ದರು. ಅದರಂತೆ ಕೊಡಗು ಜಿಲ್ಲೆಯ ಈ ಮಕ್ಕಂದೂರು ಗ್ರಾಮದಲ್ಲಿ ಭತ್ತವನ್ನು ಬೇಯಿಸುವಾಗ ಮೊಳಕೆ ಬಂದಿದೆ ಎಂಬುದು ಪ್ರತೀತಿ. ಅಂದಿನಿಂದ ಇಲ್ಲಿ ಕೋಟಿ ಚೆನ್ನಯ್ಯ ನೇಮೋತ್ಸವವನ್ನು ನಡೆಸಿಕೊಂಡು ಬರಲಾಗ್ತಿದೆ. ಬೇಲ ಕೈಲಲ್ಲಿ ನಾವು ಕೋಟಿಗೆ ಸೇವನೆ ಮಾಡಿದ್ದೇವೆ. ನಾವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ? ಇಲ್ಲಿ 31ನೇ ವರ್ಷ, ಇವತ್ತು 31ನೇ ವರ್ಷ ಅಲ್ವಾ? 31ನೇ ವರ್ಷ. ನಾವು ಕೋಟಿ ಚೆನ್ನ ಅಲ್ವಾ? ನಾವು ಕೋಟಿ, ಅವರು ಚೆನ್ನ, ಇವರು ನಣಕ. ಕಳೆದ ಹಲವು ದಶಕಗಳ ಹಿಂದೆ ತುಳುನಾಡಿನಿಂದ ಉಗ್ಗಪ್ಪ ಪೂಜಾರಿ ಹಾಗೂ ಪಾರ್ವತಿ ಎಂಬ ದಂಪತಿಗಳು ಮಕ್ಕಂದೂರುವಿನಲ್ಲಿ ಬಂದು ನೆಲೆಸಿದರು. ಇವರ ಮನೆಯಲ್ಲಿ ಭತ್ತ ಬೇಯಿಸುವಾಗ ಮೊಳಕೆಯೊಡೆದ ಕಾರಣ ಇವರು ತುಳುನಾಡಿನಿಂದ ಕೋಟಿ ಚೆನ್ನಯ್ಯ ಅವರ ಚಿತಾಭಸ್ಮವನ್ನು ಇಲ್ಲಿಗೆ ತಂದು ಸಮಾಧಿ ಮಾಡಿದ್ದಾರೆ. ಆದ್ದರಿಂದ ಇದಕ್ಕೆ ಗರಡಿ ನೇಮೋತ್ಸವ ಎನ್ನಲಾಗುತ್ತೆ. ಯಾವುದೇ ಕಷ್ಟ ಬಂದರೂ ಇಲ್ಲಿಯ ಜನತೆ ಕೋಟಿ ಚೆನ್ನಯ್ಯನಿಗೆ ಹರಕೆ ಮಾಡಿಕೊಂಡ್ರೆ ಎಲ್ಲವೂ ಪರಿಹಾರವಾಗುತ್ತೆ ಎನ್ನುತ್ತಾರೆ ಈ ಕುಟುಂಬದವರು. ವಿಶೇಷ ಸಂಸ್ಕೃತಿಯನ್ನು ಹೊಂದಿರುವ ಕೊಡಗು ಜಿಲ್ಲೆಯಲ್ಲಿ ಇಂತಹ ವಿಶಿಷ್ಟ ಆಚರಣೆಯನ್ನು ನಡೆಸುತ್ತಿರೋದು ನೋಡಿದ್ರೆ ಎರಡೂ ಜಿಲ್ಲೆಯ ಜನತೆಯ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಪುರಾತನ ಕಾಲದ ಈ ಆಚರಣೆ ಮುಂದೆಯೂ ಕೂಡ ಇದೇ ರೀತಿ ಉಳಿಯಲಿ, ಬೆಳೆಯಲಿ ಎಂಬುದು ನಮ್ಮ ಆಶಯ. ಮನೋಜ್ ಜೊತೆ ಅನುಕಾರ್ಯಪ್ಪ, ಸಮಯ ನ್ಯೂಸ್, ಕೊಡಗು. ಒಟ್ಟಾರೆ ಅದೇನೇ ಇರಲಿ, ತುಳುನಾಡಿನ ಜನರ ಮನಸ್ಸಲ್ಲಿ ಮನೆ ಮಾತಾಗಿರುವ ಅವಳಿ ವೀರರಾದ ಕೋಟಿ ಚೆನ್ನಯ್ಯರ ಈ ಉತ್ಸವ ಮಾತ್ರ ನಿಜಕ್ಕೂ ಅರ್ಥಪೂರ್ಣ. ಧರ್ಮ, ಸತ್ಯ, ನ್ಯಾಯಕ್ಕಾಗಿ ದುಡಿದ ವೀರರ ಉತ್ಸವಕ್ಕೆ ತುಳುನಾಡು ಮತ್ತು ಕೊಡಗು ಸಾಕ್ಷಿಯಾಗ್ತಿರೋದು ಸಂತಸದ ವಿಚಾರ. ಇದೇ ಈ ಹೊತ್ತಿನ ಸ್ಪೆಷಲ್ ಕೋಟಿ ಚೆನ್ನಯ್ಯ.